ಇಬ್ಬರು ಕುಖ್ಯಾತ ಮಣೆಗಳ್ಳರ ಬಂಧನ. ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಕಲಬುರಗಿ ಪೊಲೀಸರು ಇಬ್ಬರು ಅಂತರ್ ಜಿಲ್ಲಾ ಕುಖ್ಯಾತ ಮಣೆಗಳ್ಳರ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 11 ಮನೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ರಫೀಕ್ ಇನಾಮದಾರ ಮೊಹಮ್ಮದ್ ಮೊಯ್ನುದ್ದೀನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 14,70,000 ಮೌಲ್ಯದ ಬಂಗಾರ, ಬೆಳ್ಳಿ, 1,00,000 ನಗದು ಹಾಗೂ 1 ಬೈಕ್ ಅನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿದೆ. ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ಶಹಾಬಾದ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 29th September 2024 ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಮಧ್ಯ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದುಬಿಟ್ಟು ಬೆಳಗಿನ ಜಾವ ಕಳ್ಳತನ ಆಗಿರುತ್ತದೆ. ಅದು ಸಂಜೆ ಬಂದು ಅವರು ಈ ಥರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಹಾಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿರುತ್ತಾರೆ. ಈ ದೂರದಲ್ಲಿ ಟೋಟಲ್ 5 ಗ್ರಾಮು, 2 ಬಂಗಾರ ಉಂಗುರಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ಥರ ಚಿನ್ನ ಆಭರಣಗಳ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ ಮೇರೆಗೆ ಶಹಾಬಾದ್ ನಗರದಲ್ಲಿ 100/2024 ಪ್ರಕರಣ ದಾಖಲಾಗಿರುತ್ತದೆ. ಇದು ಬಗ್ಗೆ DYSP ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಮಾಡಲಾಗಿದೆ. ಇದರಲ್ಲಿ ಮೇನ್ CPI ಆಗಿರೋ CPI ಚಿತ್ತಾಪುರ್ ಚಂದ್ರಶೇಖರ್, ತಿಗಡಿ CPI ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು PI ಶಹಾಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡ ರಚನೆ ಆಗಿದೆ. ಇದರಲ್ಲಿ PSI ತಿರುಮಲೇಶ್ ಮತ್ತು ASI ಗುಂಡಪ್ಪ, ಲಾಲಾ ಅಹಮದ್, ಮಲ್ಲಿಕಾರ್ಜುನ್, ಉಪಲಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ರಮಣಯ್ಯ, ರವಿ, ಆರೀಫ್, ಶ್ರೀಕಾಂತ್, ಲಕ್ಷ್ಮಣ್, ಬಸಲಿಂಗಪ್ಪ, ದೊಡ್ಡಪ್ಪ, ವೆಂಕಟೇಶ್, ಭೀಮೇಶ್, ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ. ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಗಿನ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋವಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟ್ ಆಗಿ ಕೆಲಸ ಮಾಡಿದ್ದೀವಿ. ಇದೇ ವಿಚಾರಕ್ಕಾಗಿ ನೈಟ್ ರೌಂಡ್ಸಲ್ಲಿ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವ್ರನ್ನ ಹಿಡ್ಕೊಂಡಿದ್ದೀವಿ. ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್, ತಂದೆ ಅಬ್ದುಲ್ ಗನಿ ಅಂತ, 33 ವರ್ಷ, ಗಂವಾರ್ ತಾಲೂಕು ಜೀವರ್ಗಿ ಹಾಲಿವಾಸ ವಾಡಿದಲ್ಲಿರ್ತಾರೆ. ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರುವಂಥ ಮೊಹಮ್ಮದ್ ಮಜೀದ್, ತಂದೆ ಖಾಜಾ ಮೊಯ್ನುದ್ದೀನ್ ಪೊಲೀಸ್ ಪಾಟೀಲ್, ವಯಸ್ಸು 34 ವರ್ಷ, ಯತಿ ಮಕಾನ್ ಕಾಂಪೌಂಡ್ ಸ್ಟೇಷನ್ ರೋಡ್ ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವರ ಮೇಲೆ 30ಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅದು ಬೇರೆ ಕಲಬುರಗಿ ನಗರ, ಕಲಬುರಗಿ ಜಿಲ್ಲೆ ಎಲ್ಲ ಕಡೆ 30ಕ್ಕೆ ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಾಬಾದ್ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಬೆಳಗಿನ ಜಾವ ಕಳ್ಳತನ ಮಾಡಿದ್ವು ಅಂತ ಒಪ್ಪಿಕೊಂಡಿರುತ್ತಾರೆ.